ತುಮಕೂರು ಮಹಾನಗರ ಪಾಲಿಕೆಯ ಬದಲಾವಣೆಯ ಪರ್ವಕ್ಕೆ ಪ್ರಗತಿ ಟಿವಿ ಇಡುತ್ತಿದೆ ದಿಟ್ಟ ಹೆಜ್ಜೆ. ನಿಮ್ಮೊಂದಿಗೆ ನಾವಿರುತ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿಯಾಗುತ್ತೇವೆ. ಪಾಲಿಕೆಯ ಪ್ರತಿ ವಾರ್ಡಿನಲ್ಲೂ ಪ್ರಗತಿ ಟಿವಿಯಿಂದ ವಾರ್ಡ್ ವಾಚ್. ಹಾಗಾದ್ರೆ ನೀವು ವಾಸಿಸುವ ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿ ಎಷ್ಟಿದೆ ಗೊತ್ತಾ? ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಅದರ ಚಿತ್ರಣ ಹೇಗಿದೆ ಗೊತ್ತಾ? ಬೃಹತ್ ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೆಯುತ್ತಿರುವ ತುಮಕೂರು ಬೆಂಗಳೂರು ನಗರಕ್ಕೆ ಪರ್ಯಾಯವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಕಲ್ಪತರು ಖ್ಯಾತಿಯ ತುಮಕೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸ್ಮಾರ್ಟ್ ಟಚ್ ನೀಡಲಾಗಿದೆ. ಆಧುನಿಕ ಕಟ್ಟಡಗಳು ತಲೆ ಎತ್ತಿವೆ, ಅಭಿವೃದ್ಧಿ ಕೆಲಸಗಳಾಗಿವೆ. ಸ್ಮಾರ್ಟ್ ಸಿಟಿ ಎಂಬ ಹಣೆಪಟ್ಟಿ ಇದ್ದರೂ ತುಮಕೂರು ಮಹಾನಗರ ಪಾಲಿಕೆಯ ಒಡಲಲ್ಲಿ ಮಾತ್ರ ಅನೇಕ ಕೊರಗುಗಳಿವೆ. ತುಮಕೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಕನಸು ಇನ್ನೂ ಅಂದುಕೊಂಡಷ್ಟು ನನಸಾಗಿಲ್ಲ. ತುಮಕೂರು ಮಹಾನಗರ ಪಾಲಿಕೆಯಾಗಿ ರಚನೆಯಾದ ನಂತರ ಸಾಕಷ್ಟು ಚುನಾವಣೆ ನಡೆದಿದೆ. ಅನೇಕ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬದಲಾಗಿದ್ದಾರೆ. ಆದರೆ ತುಮಕೂರು ಮಹಾನಗರದ ಸಮಸ್ಯೆಗಳು ಮಾತ್ರ ಬದಲಾಗಿಲ್ಲ. ಈ ನಡುವೆ ಮತ್ತೊಂದು ಚುನಾವಣೆಗೆ ತುಮಕೂರು ಮಹಾನಗರ ಪಾಲಿಕೆ ಸಜ್ಜಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ಒಡಲಲ್ಲಿ ಅಡಗಿರುವ ಅದೆಷ್ಟೋ ಸಮಸ್ಯೆಗಳು ವರ್ಷ ಕಳೆದರೂ ಜೀವಂತವಾಗಿ ಜನರ ಜೀವ ಹಿಂಡುತ್ತಿವೆ. ಆಡಳಿತ ನಡೆಸಿದ ಜನಪ್ರತಿನಿಧಿಗಳು ಮಾತ್ರ ಇಂತಹ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರ ನೀಡಲು ಮುಂದಾಗಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿಯಾಗುತ್ತೇವೆ, ನಿಮ್ಮ ಜೊತೆ ನಾವಿದ್ದೇವೆ. ಪಾಲಿಕೆಯ 35 ವಾರ್ಡ್ಗಳ ಪ್ರತಿ ಏರಿಯಾದ ಸಮಸ್ಯೆಗಳ ನಮ್ಮ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿಯುತ್ತೇವೆ. ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಚಾಟಿ ಬೀಸುತ್ತೇವೆ. ನಿಮ್ಮ ಜೊತೆ ಪ್ರಗತಿ ಟಿವಿ ಇದೆ. ಸದಾ ನಮ್ಮೊಂದಿಗೆ ನೀವಿರಿ, ನಿಮ್ಮೊಂದಿಗೆ ನಾವಿರುತ್ತೇವೆ. ಮಹಾನಗರ ಪಾಲಿಕೆಗಳು ಮಹಾನಗರಗಳ ಆಡಳಿತವನ್ನು ನಡೆಸುತ್ತವೆ. ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆಯಂತೆ ಒಂದು ನಗರ ಮಹಾನಗರ ಪಾಲಿಕೆ ದರ್ಜೆಗೇರಲು ಪೂರ್ಣ ನಗರ ಪ್ರದೇಶದಲ್ಲಿ 2 ಲಕ್ಷ ಜನಸಂಖ್ಯೆ ಮತ್ತು ಸುತ್ತಲಿನ ಪ್ರದೇಶದಲ್ಲಿ 1 ಲಕ್ಷ ಜನಸಂಖ್ಯೆ, ಅಂದರೆ ಒಟ್ಟಾರೆ 3 ಲಕ್ಷ ಜನಸಂಖ್ಯೆ ಇರಬೇಕು. ನಗರದ ಕಂದಾಯ 6 ಕೋಟಿ ರೂಪಾಯಿಗಳಿಗೂ ಹೆಚ್ಚಿರಬೇಕು ಮತ್ತು ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 3,000 ಇರಬೇಕು. ಅದರಂತೆ ಕರ್ನಾಟಕದಲ್ಲಿ 2011 ರಾಜಧಾನಿ ಬೆಂಗಳೂರು ಸೇರಿದಂತೆ 11 ನಗರಗಳು ಮಹಾನಗರ ಪಾಲಿಕೆ ಸ್ಥಾನಮಾನ ಪಡೆದುಕೊಂಡಿದೆ. ಅದರಲ್ಲಿ ತುಮಕೂರು ನಗರವು ಸಹ ನಗರಾಡಳಿತದಿಂದ ಮಹಾನಗರ ಪಾಲಿಕೆಯಾಗಿ ಸ್ಥಾನಮಾನ ಪಡೆದುಕೊಂಡಿತು. 2011 ಜನಸಂಖ್ಯೆ ಪ್ರಕಾರ ತುಮಕೂರು ಪಾಲಿಕೆಯಲ್ಲಿ 3,48,000 ಜನಸಂಖ್ಯೆ ಇತ್ತು. ಈಗ ಅದರ ಪ್ರಮಾಣ ಜಾಸ್ತಿಯಾಗಿದ್ದು 2009 ತುಮಕೂರು ಮಹಾನಗರ ಪಾಲಿಕೆಯಾಗಿ ಸ್ಥಾನಮಾನ ಪಡೆದುಕೊಂಡಿದೆ. ತುಮಕೂರು ಮಹಾನಗರ ಪಾಲಿಕೆಗೆ ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಗರದ ನಾನಾ ವಲಯಗಳ ಅಭಿವೃದ್ಧಿಗಾಗಿ 930 ಕೋಟಿಗಳ 178 ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಒಟ್ಟು 152 ಯೋಜನೆಗಳು ಪೂರ್ಣಗೊಂಡಿವೆ. ಉಳಿದ 26 ಯೋಜನೆಗಳು ಪ್ರಗತಿಯಲ್ಲಿವೆ. ಯೋಜನೆಗಳ ಅನುಷ್ಠಾನದಲ್ಲಿ ತುಮಕೂರು ನಗರವು ಕರ್ನಾಟಕದ 7 ಸ್ಮಾರ್ಟ್ ಸಿಟಿಗಳ ಪೈಕಿ ಕಾಮಗಾರಿಗಳ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿದೆ. ಇಂತಹ ತುಮಕೂರು ಮಹಾನಗರ ಪಾಲಿಕೆ ಮಾತ್ರ ಬದಲಾವಣೆಯ ಪರ್ವದಲ್ಲಿ ಜನರ ಸ್ಥಿತಿಗತಿಗೆ ತಕ್ಕಂತೆ ಬದಲಾವಣೆಯಾಗಿಲ್ಲ, ಸಮಸ್ಯೆಗಳಿಂದಲೇ ಸೊರಗುತ್ತಿದೆ, ಜೊತೆಗೆ ಅಭಿವೃದ್ಧಿಗಳೂ ನಡೆಯುತ್ತಿವೆ. ಪಾಲಿಕೆಯ ಪ್ರತಿ ವಾರ್ಡಿನಲ್ಲೂ ಪ್ರಗತಿ ಟಿವಿಯಿಂದ ವಾರ್ಡ್ ವಾಚ್.